ಇದ್ದಾನೆ, ನೀನು ದ್ವಂದ್ವಾತೀತನಾಗು. ಒಳ್ಳೆಯದನ್ನ ಸ್ವೀಕರಿಸಿದ್ರೆ ಕೆಟ್ಟದ್ದನ್ನು ಸ್ವೀಕರಿಸಬೇಕಾಗುತ್ತೆ. ಪುಣ್ಯವನ್ನು ಸ್ವೀಕರಿಸಕ್ ಹೊರಟ್ರೆ ಆ ಪುಣ್ಯ ಸಂಚಯ ಮಾಡ್ಕೊಳ್ಳಕ್ ಹೋದ್ರೆ ಜೊತೆಗೆ ಪಾಪವನ್ನು ನೀನು ಶೇಖರಿಸಬೇಕಾಗತ್ತೆ. ಇನ್ನು ಇದಕ್ಕೆ ಶ್ರೀರಾಮಕೃಷ್ಣರ ಮತ್ತೊಂದು ದೃಷ್ಟಾಂತ ಇದೆ, ಅದು ಆ ಮನುಷ್ಯನ ಸ್ವಭಾವ ಎಂಥದ್ದು ಅನ್ನೋದನ್ನು ತಿಳಿಸುವಂಥದ್ದು. ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವನು ಒಂದು ಹೂವಿನ ತೋಟವನ್ನ ತುಂಬಾ ಪ್ರೀತಿಯಿಂದ ಆ ಹೂವಿನ ಗಿಡಗಳನ್ನೆಲ್ಲ ಬೆಳೆಸಿ ಅದನ್ನ ರಕ್ಷಿಸ್ತಾ ಇರ್ತಾನೆ, ಅದನ್ನ ನೋಡ್ಕೊಳ್ತಾ ಇರ್ತಾನೆ ತನ್ನ ಮನೆ ಮುಂದೆ. ಒಂದು ದಿನ ಒಂದು ಹಸು ಬಂದು ಆ ಹೂವಿನ ಗಿಡಗಳನ್ನೆಲ್ಲ ಮೇಯ್ದು ಬಿಡುತ್ತೆ, ಆ ಹೂವಿನಗಳನ್ನೆಲ್ಲ ತುಳಿದು ಹಾಕಿ ಅದನ್ನೆಲ್ಲ ಮೇಯ್ದು ನಾಶ ಮಾಡಿಬಿಡುತ್ತೆ. ಅದನ್ನ ಈ ಬ್ರಾಹ್ಮಣ ನೋಡ್ತಾನೆ, ಕೋಪದಿಂದ ಒಂದು ಕೋಲು ತಗೊಂಡು ಅದನ್ನು ಚೆನ್ನಾಗಿ ಹೊಡೆದು ಬಿಡ್ತಾನೆ, ಆ ಹಸು ಸತ್ತೋಗುತ್ತೆ. ಆದ್ರೆ ಆ ಬ್ರಾಹ್ಮಣನಿಗೆ ಅಂತ ಪಶ್ಚಾತ್ತಾಪ ಏನೂ ಆಗಲ್ಲ, ಅವನು ಸುಮ್ಮನಾಗಿ ಬಿಡ್ತಾನೆ. ನಂತರ ಯಾರಾದರೂ ಕೇಳಿದ್ರೆ ನೀನು ಬ್ರಾಹ್ಮಣನಾಗಿ ಈ ತರ ಗೋಹತ್ಯೆ ಮಾಡಿದೆಯಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಅವನು ವೇದಾಂತವನ್ನು ಓದಿರ್ತಾನೆ. ಆ ವೇದಾಂತದ ಉದಾಹರಣೆ ಹೇಳ್ಬಿಟ್ಟು, ನೋಡು ಎಲ್ಲ ಕಾರ್ಯಗಳು ಕೈಯಿಂದ ಮಾಡಲ್ಪಡುತ್ತೆ, ಈ ಕೈಗೆ ಅಧಿದೇವತೆ ಇಂದ್ರ, ಈ ಕೈಯಿಂದ ಮಾಡಲ್ಪಟ್ಟ ಕರ್ಮಗಳಿಗೆ ಫಲ ಎಲ್ಲ ಅವನು ಇಂದ್ರನಿಗೆ ಸೇರುತ್ತೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಈ ವಿಚಾರ ಹಾಗೆ ಇಂದ್ರನಿಗೆ ತಿಳಿಯುತ್ತಂತೆ. ಇಂದ್ರನಿಗೆ ತಿಳಿದಾಗ ಇಂದ್ರ ಇವನಿಗೆ ಪಾಠ ಕಲಿಸಬೇಕು ಅಂತ ಹೇಳಿ ಬರ್ತಾನೆ. ಅವನು ಒಬ್ಬ ಸಾಮಾನ್ಯ ವೇಷದಲ್ಲಿ ಬಂದು ಆ ಹೂವಿನ ತೋಟ ಮತ್ತೆ ಸ್ವಲ್ಪ ಬೆಳೆದಿರುತ್ತೆ, ತುಂಬಾ ಸುಂದರವಾಗಿ ಕಾಣ್ತಾ ಇರುತ್ತೆ. ಮತ್ತೆ ಆ ಹೂವಿನ ತೋಟವನ್ನೆಲ್ಲ ಹೊಗಳ್ತಾ ಇರ್ತಾನೆ, ಎಷ್ಟು ಸುಂದರವಾಗಿ ಬೆಳೆಸಿದ್ದಾರೆ ಅಂತ ಹೇಳಿ ಆ ಬ್ರಾಹ್ಮಣನ ಮುಂದೆನೆ ಈ ತೋಟದ ಮಾಲಿ ತುಂಬಾ ಬುದ್ಧಿವಂತ ಆಗಿರ್ಬೇಕು, ಎಷ್ಟು ಶ್ರದ್ಧೆಯಿಂದ ಎಷ್ಟು ಸುಂದರವಾಗಿ ಬೆಳೆಸಿದ್ದಾನೆ ಅಂತ ಹೇಳಿ ಮತ್ತೆ ಮತ್ತೆ ಹೊಗಳ್ತಾ ಇರ್ತಾನೆ. ಆ ಬ್ರಾಹ್ಮಣ ಹೇಳ್ತಾನೆ, ಅದು ತೋಟದ ಮಾಲಿ ಅಲ್ಲ, ನಾನೇ ನನ್ನ ಸ್ವಂತ ಕೈಯಿಂದ ಇದನ್ನೆಲ್ಲ ಬೆಳೆಸಿದೆ, ನಾನೇ ನೀರು ಹಾಕಿದೆ, ಇದನ್ನೆಲ್ಲ ನಾನೇ ಸುಂದರವಾಗಿ ಇಷ್ಟು ಚೆನ್ನಾಗಿ ಬೆಳೆಸಿದ್ದೀನಿ, ಕಾಪಾಡ್ಕೊಂಡ್ಬಂದಿದ್ದೀನಿ ಅಂತ ಹೇಳಿದಾಗ ಇಂದ್ರ ಹೇಳ್ತಾನೆ, ನೀನು ಸುಂದರವಾದ ತೋಟ ಬೆಳೆಸಿದ್ದು ಕೈ ಅದರಿಂದ ಬರುವಂತ ಒಳ್ಳೆಯದು ಮಾತ್ರ ನಿನಗೆ ಸೇರುತ್ತೆ, ಅದೇ ಕೈಯಿಂದ ನೀನು ಗೋಹತ್ಯೆ ಮಾಡಿದಲ್ಲ ಅದು ನಿನಗೆ ಸೇರೋದಿಲ್ವಾ ಅಂತ ಕೇಳಿ ಹೊರಟೋಗ್ತಾನೆ. ಅದನ್ನು ಶ್ರೀರಾಮಕೃಷ್ಣರ ದೃಷ್ಟಾಂತದಲ್ಲಿ ನಾವು ನೋಡಬಹುದು. ಅಂದ್ರೆ ಅವನು ಒಳ್ಳೆಯ ಕೆಲಸವನ್ನ ಅದರಿಂದ ಬರುವಂತ ಒಳ್ಳೆಯದನ್ನ ಸ್ವೀಕರಿಸಿದ ಮೇಲೆ ಅದೇ ಕೈಯಿಂದ ಮಾಡಿದಂತ ಕೆಟ್ಟದ್ದನ್ನು ಸ್ವೀಕರಿಸಬೇಕಾಗತ್ತೆ. ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ ಎಂಥದ್ದಂದ್ರೆ ಒಳ್ಳೆಯದನ್ನ ಮಾತ್ರ ತಗೊಂಡು ಕೆಟ್ಟದ್ದನ್ನು ಬಿಟ್ಬಿಡ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅದನ್ನ ಪ್ರಯತ್ನ ಮಾಡ್ತಾನೆ ಇರ್ತಾನೆ, ಅದು ಸಾಧ್ಯವಾಗೋದಿಲ್ಲ. ಯಾಕೆ ಅನ್ನೋದನ್ನೇ ಭಗವಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಯಾಕೆಂದ್ರೆ ಇದು ತ್ರಿಗುಣಾತ್ಮಕವಾದದ್ದು. ರಾಮಕೃಷ್ಣರು ಕೂಡ ಹೇಳ್ತಾರೆ, ಇವರು ಅಣ್ಣ ತಮ್ಮಂದ್ರು, ಒಳ್ಳೆಯದನ್ನು ಸ್ವೀಕರಿಸಿದ್ರೆ ಕೆಟ್ಟದ್ದು ಬರುತ್ತೆ. ಹಾಗಾಗಿ ಭಗವಂತ ಮೊದಲು ಹೇಳ್ತಾನೆ ತ್ರಿಗುಣಾತೀತನಾಗು, ನಂತರ ಹೇಳ್ತಾನೆ ದ್ವಂದ್ವಾತೀತನಾಗು. ಈ ದ್ವಂದ್ವ ಭಾವಗಳಿಗೆ ಅತೀತನಾಗದೇ ಇದ್ರೆ ನೀನು ಶೋಕದಿಂದ ಮುಕ್ತನಾಗೋದಿಲ್ಲ. ಮುಂದೆ ಇನ್ನೊಂದು ದ್ವಂದ್ವವನ್ನ ನಾವು ಗಮನಿಸಬಹುದು. ಮೊದಲನೇದಾಗಿ ಒಳ್ಳೆಯದು ಕೆಟ್ಟದ್ದಾಯಿತು, ಪಾಪ ಪುಣ್ಯ ಆಯಿತು. ಇನ್ನು ಸುಖ ದುಃಖ ಅನ್ನೋ ದ್ವಂದ್ವವನ್ನು ನಾವು ಗಮನಿಸಿದಾಗ ಈ ಸುಖ ದುಃಖ ಅನ್ನೋದು ಎರಡು ಒಂದೇ ರೀತಿಯಲ್ಲಿರುತ್ತೆ, ಒಂದೇ ಜ್ಞಾನದ ಎರಡು ಅಭಿವ್ಯಕ್ತಿಗಳು ಅನ್ನೋದನ್ನು ನಾವು ಗಮನಿಸಬಹುದು. ಅದಕ್ಕೆ ಭಗವಂತನ ಮಾತಿನಲ್ಲೇ ನಾವು ಮುಂದೆ ನೋಡ್ತೀವಿ. ಭಗವಂತ ಹೇಳ್ತಾನೆ, ಪ್ರಾರಂಭದಲ್ಲಿ ಈ ಜಗತ್ತಿನ ಯಾವುದೇ ವಸ್ತುಗಳು ಪ್ರಾರಂಭದಲ್ಲಿ ಸ್ವೀಕರಿಸುವಾಗ ಸುಖವಾಗಿರುತ್ತೆ, ನಂತರ ದುಃಖವನ್ನು ಕೊಡುತ್ತೆ, ಅಥವಾ ಪ್ರಾರಂಭದಲ್ಲಿ ಕಷ್ಟವನ್ನು ಕೊಡುತ್ತೆ, ಅದರ ಅಂತ್ಯ ಅಮೃತಪ್ರಾಯವಾಗಿರುತ್ತೆ. ಇದು ತ್ರಿಗುಣಗಳ ಸ್ವಭಾವ. ಪ್ರಾರಂಭದಲ್ಲಿ ಕಷ್ಟಪಟ್ಟವರು ನಂತರ ಸುಖವನ್ನು ಅನುಭವಿಸ್ತಾರೆ, ಮೊದಲು ಪ್ರಾರಂಭದಲ್ಲಿ ಸುಖವನ್ನು ಅನುಭವಿಸಿದವರು ಮತ್ತೆ ಕಷ್ಟ ಪಡಲೇಬೇಕು, ಅದರದೇ ಆದ ಫಲ ಇದ್ದೇ ಇರುತ್ತೆ. ಇದನ್ನು ಹಲವಾರು ಪುರಾಣದ ಉದಾಹರಣೆಗಳಲ್ಲಂತೂ ಹಲವಾರು ದೃಷ್ಟಾಂತಗಳು ನಾವು ನೋಡಬಹುದು. ಹಾಗಾಗಿ ಭಗವಂತನ ಮಾತಲ್ಲೇ ನಾವು ನೋಡ್ತೀವಿ, ಸುಖವನ್ನ ಸ್ವೀಕರಿಸಿದ್ರೆ ದುಃಖವನ್ನ ಸ್ವೀಕರಿಸಲೇಬೇಕು. ಸ್ವಾಮಿ ವಿವೇಕಾನಂದರ ಮಾತಲ್ಲಿ ಕೂಡ ಹಿಂದೆ ನಾವು ಗಮನಿಸಿದ್ವಿ, ಬಿಸಿಯ ಮಂಜುಗಡ್ಡೆ ಕಪ್ಪಾದ ಬೆಳಕು ಇರೋದು ಎಷ್ಟು ಸತ್ಯವೋ, ಈ ಜಗತ್ತಲ್ಲಿ ಬರೀ ಸುಖ ಇರೋದು ಅಷ್ಟೇ ಸತ್ಯ. ಇದು ಮಕ್ಕಳಿಗೆ ಮಾತ್ರ ಬೋಧನೆ ಮಾಡಕ್ ಸರಿ ಹೋಗುತ್ತೆ ಹೊರತು ಪ್ರಜ್ಞಾವಂತರು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದನ್ನೇ ಇಲ್ಲಿ ಭಗವಂತ ಹೇಳ್ತಾನೆ, ನಿರ್ದ್ವಂದ್ವೋ ದ್ವಂದ್ವಾತೀತನಾಗು. ಈ ಜಗತ್ತಿನ ಪ್ರತಿಯೊಂದು ಸುಖದ ಹಿಂದೆ ಕೂಡ ನೆರಳಿನಂತೆ ದುಃಖ ಅನುಸರಿಸುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನೀವು ಯಾವುದೇ ಸುಖವನ್ನ ಪಡೆದುಕೊಳ್ಳಕ್ಕೆ ಪ್ರಯತ್ನ ಪಟ್ಟರೆ ಅದರ ನೆರಳಿನೋಪಾದಿಯಲ್ಲಿ ದುಃಖ ಅದನ್ನ ಹಿಂಬಾಲಿಸುತ್ತೆ. ಪ್ರಾರಂಭದಲ್ಲಿ ಸುಖ ಕೊಡ್ತಾ ಇದ್ದಂತ ಹೊಗಳಿಕೆ ನಂತರ ಅದು ಒಂದು ಚಾಳಿಯಾಗಿ ಅದು ಅಭಿಮಾನಕ್ಕೆ ಕಾರಣವಾಗಿ ದುಃಖಕ್ಕೆ ಕಾರಣವಾಗುತ್ತೆ.
ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಬ್ಬ ಮನುಷ್ಯನು ಹೊಗಳ್ತಾ ಇರಕ್ಕೆ ಸಾಧ್ಯವೇ ಇಲ್ಲ, ಅವನು ತೆಗಳಿಕೆಯನ್ನು ಸ್ವೀಕರಿಸಲೇಬೇಕಾಗುತ್ತೆ, ಆಗ ಅವನ ದುಃಖ ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ನಾವು ಹಲವಾರು ವಿಧದಲ್ಲಿ ಗಮನಿಸಿದ್ರು ಕೂಡ ಈ ದ್ವಂದ್ವ ಭಾವಗಳು ನಾವು ಬಿಡಲೇಬೇಕು, ಇಲ್ಲದೇ ಇದ್ರೆ ನಾವು ಸತ್ಯವನ್ನು ಅರ್ಥಕೊಳ್ಳಕ್ಕಾಗೋದಿಲ್ಲ. ಮತ್ತೆ ವಸ್ತುತಃ ಕೂಡ ಎಲ್ಲಾ ಕಾಲದಲ್ಲೂ ಸುಖವನ್ನು ನೀಡುವಂತ ವಸ್ತು ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಇವತ್ತು ಯಾವುದು ಸುಖವನ್ನು ನೀಡ್ತಾ ಇದೆಯೋ ಅದು ಮುಂದೆ ದುಃಖವನ್ನು ನೀಡುತ್ತೆ. ತಮ್ಮ ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ನೋಡಿ, ಅವರ ಆಟಗಳನ್ನು ನೋಡಿ ತುಂಬಾ ಸಂತೋಷ ಪಡ್ತಾ ಇರ್ತಾರೆ, ಮತ್ತೆ ಅದೇ ಮಗುವಿನಿಂದ ಅದು ದೊಡ್ಡದಾದಾಗ ದುಃಖವನ್ನು ಅನುಭವಿಸ್ತಾರೆ. ಅದೇ ರೀತಿ ಒಂದು ವಸ್ತುವನ್ನು ಪಡ್ಕೊಳ್ತಾರೆ, ಆ ವಸ್ತು ನಾಶ ಆದರೆ ಅಥವಾ ಮತ್ತೊಬ್ಬರು ಯಾರಾದರೂ ಕದ್ಕೊಂಡು ಹೋದ್ರೆ ಅದರಿಂದ ದುಃಖವನ್ನು ಅನುಭವಿಸ್ತಾರೆ. ಯಾವ್ದಾದ್ರು ಒಂದನ್ನು ಸ್ವೀಕರಿಸಿದ್ರೆ ಇನ್ನೊಂದು ಸ್ವೀಕರಿಸಲೇಬೇಕು. ಸಾಮಾನ್ಯ ಮನುಷ್ಯರಿಗೆ ಈ ಸೂಕ್ಷ್ಮ ಅರ್ಥ ಆಗೋದಿಲ್ಲ. ಹಾಗಾಗಿ ಭಗವಂತ ಹೇಳ್ತಾನೆ, ನೀನು ಆ ರೀತಿ ಆಗಬಾರದು, ದ್ವಂದ್ವಾತೀತನಾಗಬೇಕು ಅರ್ಜುನ.